ಈ ಒಂದು ಭದ್ರಕೋಟೆಯನ್ನ ಸೌಮ್ಯಾರೆಡ್ಡಿ ಅವರು ಭೇದಿಸೋದಕ್ಕೆ ಈಗ ಆಲ್ರೆಡಿ ಕೈ ಹಾಕಿದ್ದಾರೆ. ಖುದ್ದು ಅವರ ತಂದೆ ಸೋಲಿಲ್ಲದ ಸರದಾರ, ಪಕ್ಷವನ್ನು ನೋಡಿ ಒಂದ್ ಕಡೆ ಅನ್ನೋದಕ್ಕಿಂತ ಅಭ್ಯರ್ಥಿಯನ್ನು ನೋಡಿ ನಾವು ಆಯ್ಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಸೌಮ್ಯಾರೆಡ್ಡಿ ಅವರು ಶಾಸಕರಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ರು. ಸೌಮ್ಯಾರೆಡ್ಡಿ ಅವರು ಕೂಡ ಜನರಿಗೆ ಸ್ಪಂದಿಸ್ತಾರೆ, ಜನರ ಕೈಗೆ ಸಿಗ್ತಾರೆ. ಆದ್ರೆ ತೇಜಸ್ವಿ ಸೂರ್ಯ ಅವರು ನಮ್ಮ ಕೈಗೆ ಸಿಗೋದಿಲ್ಲ. ಈ ಬಾರಿ ಸೌಮ್ಯಾರೆಡ್ಡಿ ಅವರ ಪರವಾದಂತ ಒಂದು ಅಲೆ ಇದೆ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ, ನಾನು ಶಿವಪ್ರಸಾದ್ ಮಾಗಡಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ 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 ಅನ್ನುವಂಥ ಹೇಳಿಕೆಗಳನ್ನು ಆಗಾಗ ಬಿಜೆಪಿನವರು ಕೂಡ ಕೊಡ್ತಾ ಇದ್ರು, ಅಲ್ಲಿನ ಜನರು ಕೂಡ ಹೇಳ್ತಾ ಇದ್ರು. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಭದ್ರಕೋಟೆಯನ್ನು ಸೌಮ್ಯಾರೆಡ್ಡಿ ಅವರು ಭೇದಿಸೋದಕ್ಕೆ ಈಗ ಆಲ್ರೆಡಿ ಕೈ ಹಾಕಿದ್ದಾರೆ, ಅದೇ ರೀತಿಯಾದಂಥ ವಾತಾವರಣ ಇದೆ ಎನ್ನುವಂಥ ಚರ್ಚೆಗಳು ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಇತ್ತೀಚೆಗೆ ನಾವು ಕೂಡ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮಾತನಾಡ್ತಾ ಇದ್ದೋ ಜನರನ್ನು, ಆಗ ಒಂದಷ್ಟು ಜನ ಮಾತನಾಡ್ತಾ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಇಲ್ಲಿ ಏನಿದ್ರು ಕೂಡ ಮೋದಿ ಮಖ ನೋಡಿಕೊಂಡು ನಾವು ಜನ ಓಟನ್ನು ಹಾಕ್ತಾ ಇದ್ರು, ಜಾತಿ ಲೆಕ್ಕಾಚಾರ ಹೆಚ್ಚಿಗೆ ನಡೀತಾ ಇತ್ತು. ಆದರೆ ಈ ಬಾರಿ ಜನ ಸ್ವಲ್ಪ ಬದಲಾಗಿದ್ದಾರೆ. ಅಭ್ಯರ್ಥಿಯನ್ನು ನೋಡಿ, ಪಕ್ಷವನ್ನು ನೋಡಿ ಒಂದ್ ಕಡೆ ಅನ್ನೋದಕ್ಕಿಂತ ಅಭ್ಯರ್ಥಿಯನ್ನು ನೋಡಿ ನಾವು ಆಯ್ಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಹೀಗಾಗಿ ನಮ್ಮೆಲ್ಲರ ಆಯ್ಕೆ ಸೌಮ್ಯಾರೆಡ್ಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಯಾವ ಕಾರಣಕ್ಕೆ ಸೌಮ್ಯಾರೆಡ್ಡಿ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ನೀವು ಮುಂದಾಗ್ತಾ ಇದ್ದೀರಾ? ಯಾಕೆ ತೇಜಸ್ವಿ ಸೂರ್ಯ ಅವರು ಕೂಡ ಹೆಂಗಿದ್ದಾರೆ, ತುಂಬ ಅಗ್ರೆಸಿವ್ ಆಗಿ ಕೆಲಸವನ್ನು ಮಾಡ್ತಾರಲ್ಲ, ಯಾವ ಕಾರಣಕ್ಕೋಸ್ಕರ ಈ ಬಾರಿ ಅವರನ್ನು ತಿರಸ್ಕಾರ ಮಾಡೋದಕ್ಕೆ ತಾವು ಮುಂದಾಗ್ತಾ ಇದ್ದೀರಾ ಅನ್ನುವಂಥ, ಅಂದರೆ ನಾವು ಎಲ್ಲರನ್ನೂ ಕೇಳಿಲ್ಲ, ಒಂದಷ್ಟು ಜನರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇರುವಂಥದ್ದು. ಆಗ ಅವ್ರು ಹೇಳಿದಂಥ ವಿಚಾರಗಳನ್ನ ನಾವು ಗಮನಿಸಬೇಕಾಗತ್ತೆ. ಅದೇ ವಿಚಾರದ ಮೇಲೆ ಇವತ್ತು ಈ ಸ್ಟೋರಿಯನ್ನು ಕೂಡ ನಾವು ಮಾಡ್ತಾ ಇರುವಂಥದ್ದು. ಸೌಮ್ಯಾರೆಡ್ಡಿ ಅವರು ಶಾಸಕರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ರು, ಜೊತೆಗೆ ಈಗ ಅವರು ಶಾಸಕರ ಅಲ್ಲದೆ ಇದ್ರೂ ಕೂಡ ಸಾಕಷ್ಟು ಕೆಲಸಗಳಲ್ಲಿ ಅವರು ಮುಂದಿದ್ದಾರೆ ಅನ್ನುವಂಥ ವಿಚಾರಗಳು. ಶಾಸಕರಾಗಿ ಏನು ಸೌಮ್ಯಾರೆಡ್ಡಿ ಅವರು ಕೆಲಸ ಮಾಡ್ತಾರಲ್ಲ, ಸೊ ಕೋವಿಡ್ ಟೈಮ್ ಬಂತು, ಆಕೆ ಒಬ್ಬರು ಹೆಣ್ಮಗಳು ಆದರೂ ಕೂಡ ಯಾವುದೇ ಆರೋಗ್ಯಕ್ಕಾಗಲಿ ಯಾವುದೇ ರೀತಿಯಾದಂಥ ಸನ್ನಿವೇಶಕ್ಕೆ ಭಯವನ್ನು ಪಡೆದೇ ಕ್ಷೇತ್ರದಲ್ಲಿ ಬಂದು ಕೆಲಸವನ್ನು ಮಾಡಿದ್ರು. ಅದನ್ನು ನಾವು ಮರಿಬಾರ್ದು. ಕೋವಿಡ್ ಟೈಮಲ್ಲಿ ಬಂದು ಮನೆ ಮನೆಗಳಿಗೆ ವಿಸಿಟ್ ಮಾಡಿದ್ರು, ನಿಮಗೆ ಔಷಧಿಗಳು ಸಿಗ್ತಾ ಇದೆಯಾ, ಫುಡ್ ಕಿಟ್ಗಳು ಸಿಗ್ತಾ ಇದೆಯಾ ಅನ್ನುವಂಥದ್ದೆಲ್ಲನೂ ಕೂಡ ವಿಚಾರಿಸಿದ್ರು. ಕೆಲವೊಂದಷ್ಟು ಸರ್ಕಾರದಿಂದ ಕೊಡುವಂಥ ಪ್ರಯತ್ನ ಮುಂದಾದರೆ ಇವರು ಕೈಯಿಂದಲೇ ಸಾಕಷ್ಟು ಒಂದು ದವಸ ಧಾನ್ಯಗಳಾಗಿರ್ಬೋದು, ಫುಡ್ ಕಿಟ್ಗಳಾಗಿರ್ಬೋದು, ಜೊತೆಗೆ ಆಹಾರ ಪದಾರ್ಥದ ಜೊತೆಗೆ ಆಹಾರವನ್ನು, ಸೊ ಸುಮಾರು 1.5 ಲಕ್ಷದಷ್ಟು ಫುಡ್ ಕಿಟ್ಗಳನ್ನು ಕೊಟ್ಟರು, ಜೊತೆಗೆ ಡೈಲಿ ಊಟದ ವ್ಯವಸ್ಥೆ ಆಗಿದೆ. ಯಾಕಂದರೆ ಆ ಟೈಮಲ್ಲಿ ಎಲ್ಲೂ ಕೂಡ ಹೋಟೆಲ್ಗಳು ತೆಗ್ದಿರೋ, ಲಾಕ್ಡೌನ್ ಎಲ್ಲವೂ ಕೂಡ ಆಗಿತ್ತು. ಹಾಗಾಗಿ ಸಾಕಷ್ಟು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರು, ಬೇಕಾದಂಥ ಔಷಧಿಗಳನ್ನು ಕೊಟ್ಟರು, ಜೊತೆಗೆ ಕೊಡಗು ಭಾಗದಲ್ಲಿ ಭೂಕುಸಿತ ಆದಂಥ ಸಂದರ್ಭದಲ್ಲಿ ಲೋಡ್ಗಟ್ಟಲೆ ಮೆಡಿಸಿನ್ಸ್ಗಳು ಇವೆಲ್ಲವನ್ನ ಕೂಡ ಕಳಿಸಿದ್ರು. ಜೊತೆಗೆ ನಮಗೆ ಯಾವಾಗಲೂ ಕೂಡ ಅವೈಲಬಲ್ ಇರ್ತಾರೆ, ಜನರ ಕೈಗೆ ಸಿಗ್ತಾರೆ. ಯಾಕೆಂದರೆ ಆ ಗುಣ ಖುದ್ದು ಅವರ ತಂದೆ ಸೋಲಿಲ್ಲದ ಸರದಾರ, ಜೊತೆಗೆ ಹಲವು ಬಾರಿ ಸರ್ಕಾರದಲ್ಲಿ ಮಹತ್ವದ ಹುದ್ದೆಗಳನ್ನು ವಹಿಸಿಕೊಂಡು ಜನರಿಗೆ ಸದಾಕಾಲ ಹತ್ತಿರ ಇರುವಂಥ, ಯಾರೇ ಮಕ್ಕಳು ಫೋನ್ ಮಾಡಿದ್ರು ಕೂಡ ಎತ್ತಿ ಮಾತನಾಡುವಂಥ ರೀತಿಯಲ್ಲಿ ಅವರು ಜನರ ಸಂಪರ್ಕಕ್ಕೆ ಇರ್ತಾರೆ. ಈಗ ಹಾಲಿ ಸಚಿವರು ಕೂಡ ಇರುವಂಥದ್ದು ರಾಮಲಿಂಗಾರೆಡ್ಡಿ, ಸಾರಿಗೆ ಮತ್ತು ಮುಜರಾಯಿ ಸಚಿವರು ಇದ್ದಾರೆ. ಸೊ ಅವರ ತಂದೆಯ ಗುಣ ಯಾವ ರೀತಿಯಾಗಿತ್ತಲ್ಲ ಅದೇ ರೀತಿಯಾಗಿ ಸೌಮ್ಯಾರೆಡ್ಡಿ ಅವರು ಕೂಡ ಜನರಿಗೆ ಸ್ಪಂದಿಸ್ತಾರೆ, ಜನರ ಕೈಗೆ ಸಿಗ್ತಾರೆ. ಆದರೆ ತೇಜಸ್ವಿ ಸೂರ್ಯ ಅವರು ನಮ್ಮ ಕೈಗೆ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿ ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿ, ನಮ್ಮ ಕೈಗೆ ಸಿಗುವಂಥವರು, ನಮ್ಮ ಕಷ್ಟಗಳಿಗೆ ಆಗುವಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೀವಿ. ಸೊ ಈ ಒಂದು ಕಾರಣಕ್ಕೋಸ್ಕರ ನಾವು ಸೌಮ್ಯಾರೆಡ್ಡಿಯವ್ರನ್ನ ಈ ಬಾರಿ ಆಯ್ಕೆ ಮಾಡ್ತೀವಿ. ಜೊತೆಗೆ ಅವರು ಸಂಸದರಾಗಿ ಆಯ್ಕೆ ಆದಮೇಲೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ಡೆಲ್ಲಿಗೆ ಹೋಗಲೇಬೇಕು ಬಿಡಿ, ಡೆಲ್ಲಿಯಲ್ಲಿ ಹೋಗದೆ ಇಲ್ಲಿ ಅಲ್ಲಿ ಕ್ಷೇತ್ರದಲ್ಲೇ ಇರೋದಕ್ಕಾಗೋದಿಲ್ಲ, ಯಾಕಂದರೆ ಪಾರ್ಲಿಮೆಂಟ್ ನಡೀತಾ ಆ ಟೈಮಲ್ಲಿ ಹೋಗ್ತಾರೆ, ಇದ್ದಂಥ ಟೈಮಲ್ಲಿ ನಮ್ಮ ಜೊತೆಗೆ ಸಿಗ್ತಾರೆ. ಆದರೆ ತೇಜಸ್ವಿಯವರು ಜಾಸ್ತಿ ನಮಗೆ ಸಿಗ್ತಾ ಇಲ್ಲ ನಮ್ಮ ಕಷ್ಟಗಳನ್ನು ಹೇಳ್ಕೊಡೋದಕ್ಕೆ. ಜೊತೆಗೆ ಕೋವಿಡ್ ಟೈಮಲ್ಲಿ ಯಾವುದೇ ರೀತಿಯಾಗಿ ಅವರು ನಮಗೆ ಸಹಾಯವನ್ನು ಮಾಡಿಲ್ಲ ಅನ್ನುವಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಈ ಬಾರಿ ಸೌಮ್ಯಾರೆಡ್ಡಿಯವರ ಪರವಾದಂಥ ಒಂದು ಅಲೆ ಇದೆ. ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರುವಂಥದ್ದು, ಸೊ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳನ್ನು ಏನು ಹೇಳಿದ್ರಲ್ಲ ಆ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ನುಡಿದಂತೆ ನಡೆದಿದೆ ಅವರ ಸರ್ಕಾರ. ಈ ಎಲ್ಲ ಒಂದು ಕಾರಣಕ್ಕೋಸ್ಕರ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಫಲವನ್ನು ನಾವು ಪಡ್ಕೊಂಡಿದ್ದೀವಿ, ಆ ಒಂದು ಋಣ. ಜೊತೆಗೆ ಸೌಮ್ಯಾರೆಡ್ಡಿಯವರು ಶಾಸಕರಾಗಿ ಮಾಡಿದಂಥ ಕೆಲಸಗಳು, ಅವರ ತಂದೆ ಶಾಸಕರಾಗಿ ಸಚಿವರಾಗಿ
ಸಲುವಾಗಿ ಮಾಡಿರುವಂತಹ ಕೆಲಸಗಳು ಇವೆಲ್ಲವನ್ನ ಕೂಡ ಗಮನಿಸಿ ನಾವು ಈ ಬಾರಿ ಓಟನ್ನ ಹಾಕ್ತೇವೆ. ಆ ಒಂದು ಕಾರಣಕ್ಕೋಸ್ಕರ ಸೋಮ್ಯಾರೆಡ್ಡಿಯವರ ಅಲೆ ಕ್ಷೇತ್ರದಲ್ಲಿ ಇದೆ ಅನ್ನುವಂತಹ ಚರ್ಚೆಗಳು ಸದ್ಯ ಕ್ಷೇತ್ರದಲ್ಲಿ ಮತದಾರರು ನಡೆಸ್ತಾ ಇರುವಂತದ್ದು. ಸೊ ಈ ರೀತಿಯಾದಂತಹ ಒಂದು ಅಲೆ ಇದೆ. ಅಂದುಕೊಂಡಷ್ಟು ಸುಲಭ ಅಲ್ಲ ಇದು. ಬಿಜೆಪಿಯ ಭದ್ರಕೋಟೆ ಅಂತ ಏನಾದರೂ ಬಿಜೆಪಿನವರು ಮೈ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಹೀನಾಯವಾದಂತಹ ಸೋಲನ್ನ ಅನುಭವಿಸಬೇಕಾಗತ್ತೆ. ಇದರಿಂದ ಏನಾದರೂ ಕೂಡ ತೇಜಸ್ವಿ ಅವರು ಎಚ್ಚೆತ್ಕೊಂಡು ಸ್ವಲ್ಪ ಜನರನ್ನ ಮೀಟ್ ಆಗುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದನ್ನ ನೋಡಿ ಜನರ ಈ ಒಪಿನಿಯನ್ಗಳನ್ನ ಕೇಳಿ ಸೋಮ್ಯಾರೆಡ್ಡಿಯವರು ಮತ್ತಷ್ಟು ಅಗ್ರೆಸಿವ್ ಆಗಿ ಜನರ ಬಳಿಯಲ್ಲಿ ಹೋಗುವಂಥದ್ದು. ರಾಮಲಿಂಗಾರೆಡ್ಡಿಯವರು ಕೂಡ ಅಷ್ಟೇ ಜನರನ್ನ ಭೇಟಿ ಮಾಡುವಂತ ಕೆಲಸವನ್ನು ಈಗ ಆಲ್ರೆಡಿ ಮಾಡ್ತಿದ್ದಾರೆ. ಸೊ ಈಗ ಬೆಂಗಳೂರು ದಕ್ಷಿಣ ಕೇವಲ ಬಿಜೆಪಿಯ ಭದ್ರಕೋಟೆಯಾಗಿ ಉಳಿದಿಲ್ಲ, ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ಸೊ ಈ ಜಿದ್ದಾಜಿದ್ದಿನ ಕಣದಲ್ಲಿ ಈ ಭದ್ರಕೋಟೆಯನ್ನ ಕೈ ಹಾಕಿ ಭೇದಿಸಿ ವಿಜಯ ಮಾಲೆಯನ್ನ ಸೋಮ್ಯಾರೆಡ್ಡಿಯವರು ಹಾಕೊಳ್ತಾರ, ಅಥವಾ ಈ ಒಂದು ಕೋಟೆಯನ್ನ ಭೇದಿಸಕ್ಕೆ ಬರ್ತಾ ಇರುವಂತ ಸೋಮ್ಯಾರೆಡ್ಡಿಯವರ ಒಂದು ಓಟಕ್ಕೆ ತೇಜಸ್ವಿ ಸೂರ್ಯ ಅವರೇನಾದ್ರು ಕೂಡ ಅವ್ರದೇ ಆದಂತಹ ಒಂದು ಮಾಸ್ಟರ್ ಮೈಂಡ್ ಅನ್ನ ಮಾಸ್ಟರ್ ಪ್ಲಾನ್ ಅನ್ನ ಉಪಯೋಗಿಸಿ ಏನಾದ್ರು ಕೂಡ ಉಳಿಸ್ಕೊಳ್ತಾರ, ಕಾದು ನೋಡಬೇಕಾಗಿದೆ. ನಮಸ್ಕಾರ.